ಉತ್ತರ ರೆಡಿ ಇದ್ರೂ ಕೂಡ ಇವತ್ತು ಉತ್ತರ ಕೊಡೋಕ್ಕಾಗಲ್ಲ. ಯಾಕಂತಂದರೆ ಗೃಹ ಸಚಿವರು ಈ ಘಟನೆಗೆ ಸಂಬಂಧಪಟ್ಟಾಗೇ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಹೊರಟು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಒಬ್ಬರು ಮುನಿಗಳು ಅಮರಣಾಂತರ ಉಪವಾಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಅವರು ನಿನ್ನೆ ಅವ್ರ ಜೊತೆ ನಾವು ಮಾತಾಡಿದ್ರು, ಮಾತಾಡಿ ಅವರಿಗೆ ನಾನು ಬರ್ತಾ ಇದ್ದೀನಿ ಗುರುಗಳೇ, ನೀವು ಅಮರಣಾಂತರ ಉಪವಾಸ ಪ್ರಾರಂಭ ಮಾಡಬೇಡಿ ಅಂತ ಹೇಳಿದರು. ಸಿದ್ದು ಸೌದಿಯವರು ಹೇಳಿದ್ರಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ, ಮಾಡ್ತಾ ಇಲ್ಲ. ಇವರ ಮನವಿ ಮೇರೆಗೆ ಅವರು ಅಮರಣಾಂತರ ಉಪವಾಸವನ್ನು ಕೈ ಬಿಟ್ಟಿದ್ದಾರೆ. ಮತ್ತು ಚಿಕ್ಕೋಡಿಗೂ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಘಟನೆ ನಡೆದಿದೆ ಆ ಸ್ಥಳಕ್ಕೂ ಕೂಡ ಹೋಗಿ ಬರ್ತಾರೆ. ಬಂದ ಮೇಲೆ ಸಂಪೂರ್ಣ ವಿವರದೊಂದಿಗೆ ಅವರು ಏನು 5-6 ಜನ ಪ್ರಸ್ತಾಪ ಮಾಡಿದ್ದಾರೆ, ರಾಜಕೀಯ ಬಿರಿಸಿ ಕೆಲವರು ಮಾತಾಡಿದ್ದಾರೆ. ಯತ್ನಾಳ್ ಅವರು ಪಾಪ ಅವರಿಗೆ ರಾಜಕೀಯ ಬೆರೆಸಿ ಮಾತಾಡೋಕ್ಕೆ ಬರದೇ ಬೆರೆಸ್ದೇ ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ. ಅವರು ಮಾತಾಡಿದ್ದಾರೆ, ನಾವು ಕೂಡ ಸ್ವಲ್ಪ ಸಮಸ್ಯೆಗೆ ಏನು ಮಾಡಬೇಕು ಅದನ್ನು ಮಾಡೋಣ. ಯಾಕಂತಂದರೆ ಇದು ಅತ್ಯಂತ ಖಂಡನೀಯವಾದಂಥ ಒಂದು ಕ್ರೂರ ಘಟನೆ ಇದು. ಇಂಥ ಘಟನೆ ಎಲ್ಲೂ ನಡೆಯಬಾರ್ದು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಜೈನ ಮುನಿಗಳನ್ನು ಕೊಲ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಕ್ರೂರವಾದಂಥ ಕೊಲೆ. ಅದು ನಾನು ಕೂಡ ಖಂಡಿಸ್ತೀನಿ ಅಂಥ ಕೊಲೆನ. ಬಟ್ ಉತ್ತರ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳೊಡನೆ ನಾಳೆ ಹೋಮ್ ಮಿನಿಸ್ಟರ್ ಬಂದಮೇಲೆ, ಇವತ್ತೇ ಬರ್ತಾರೆ ರಾತ್ರಿ, ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಅವರೇ ಉತ್ತರ ಕೊಡ್ತಾರೆ. ಅಗತ್ಯ ಬಿದ್ದರೆ ನಾನು ಉತ್ತರ ಕೊಡ್ತೀನಿ. ಸೊ ಐ ಥಿಂಕ್ ಮಾನ್ಯ ಸದಸ್ಯರುಗಳು ದೇ ಆರ್ ಹ್ಯಾಪಿ ವಿತ್ ದೀಸ್ ಅಂತ ಅನ್ಸುತ್ತೆ.